ಹಲೋ, ಹಾಯ್, ನಮಸ್ಕಾರ ವೀಕ್ಷಕರೇ. ನಾನು ಶಾಂತಾ ಎಸ್ ರಾವ್. ನೀವು ವಾಸು ಅಕಾಡೆಮಿ ಆಫ್ ಮ್ಯೂಸಿಕ್ ಚಾನಲ್ ನೋಡ್ತಾ ಇದ್ದೀರಾ. ಈ ದಿನ ನನಗೆ ತುಂಬ ಜನ ಸ್ಟೂಡೆಂಟ್ಸು ಈ ಸರಳೆಗಳನ್ನು ಸ್ಪೀಡ್ಗಲ್ಲಿ ಹಾಡಬೇಕಾದ್ರೆ ತುಂಬ ಕಷ್ಟಪಡ್ತಾರೆ, ಮೂರನೇ ಕಾಲದಲ್ಲಿ ಹಾಡಬೇಕಾದ್ರೆ. ಸೊ ಅದಕ್ಕೆ ನೀವು ಯಾವ ರೀತಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಸರಳೆಗಳನ್ನೇ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಫಸ್ಟ್ ಲೆಸನ್ ನಿಮಗೆ ಸರಿಗಮ ಪದನಿಸ ಸನಿದಪ ಮಗರಿಸ ಮಾಯಾಮಾಳಗೋಳದಲ್ಲಿರುತ್ತೆ. ಅದನ್ನು ನೀವು ಹೇಗೆ ತ್ರೀ ಸ್ಪೀಡ್ಸ್ನ ಮೇಂಟೈನ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೀವು ತ್ರೀ ಸ್ಪೀಡ್ಸು ಮಾಡಬೇಕು, ಫೋರ್ತ್ ಸ್ಪೀಡ್ ಕೂಡ ಮಾಡಬೇಕು. ಆವಾಗ ನಿಮಗೆ ವಾಯ್ಸ್ ಕಲ್ಚರ್ ಆಗುತ್ತೆ, ಮತ್ತು ನಿಮಗೆ ಆ ಸ್ವರಗಳ ಮೇಲೆ ಹಿಡಿತ ಬರುತ್ತೆ, ನುಡಿಕಾರ ಚೆನ್ನಾಗಿರುತ್ತೆ. ನೀವು ಯಾವುದೇ ಒಂದು ಸಾಂಗ್ ಹಾಡಿದ್ರೂ ಕೂಡ ಕೇಳೋದಕ್ಕೆ ತುಂಬ ಚೆನ್ನಾಗಿ ಬ್ಯಾಲೆನ್ಸಿವ್ ಆಗಿರುತ್ತೆ. ಸೊ ಈ ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್, ಫೋರ್ತ್ ಸ್ಪೀಡ್ಗಳನ್ನು ಮಾಡೋದು ಬಹಳ ಮುಖ್ಯ. ಆದರೆ ಥರ್ಡ್ ಸ್ಪೀಡೆಲ್ಲ ಹಾಡಬೇಕಾದ್ರೇ ಸ್ಟೂಡೆಂಟ್ಸು ತುಂಬ ಕಷ್ಟಪಡ್ತಾರೆ, ತಡವರಿಸ್ತಾರೆ. ಅದಕ್ಕೆ ನಾನೊಂದು ಟಿಪ್ಸ್ ನಿಮಗೇನು ಕೊಡ್ತೀನಿ ಅಂದರೆ, ನೀವು ಫಸ್ಟ್ ಸ್ಪೀಡನ್ನು ತುಂಬ ಡ್ರ್ಯಾಗಿಂಗಾಗಿ ನಿಧಾನಕ್ಕೆ ಫಸ್ಟ್ ಸ್ಪೀಡನ್ನು ಹಾಡ್ಕೊಳ್ಳಿ. ಆ ಫಸ್ಟ್ ಸ್ಪೀಡ್ಗೆ ಸೆಕೆಂಡ್ ಹಾಡಿ, ಸೆಕೆಂಡ್ಗೆ ಥರ್ಡ್ ಹಾಡಿ, ಥರ್ಡ್ಗೆ ಫೋರ್ತ್ ಹಾಡಿ. ಫೋರ್ತ್ ಬರಲಿಲ್ಲ ಅಂದರೆ ಥರ್ಡ್ ಮಾಡ್ಕೊಳ್ಳಿ, ಸಾಕು, ಪರವಾಗಿಲ್ಲ. ಸೊ ಆ ನಿಧಾನಕ್ಕೆ ಹೇಗೆ ಹಾಡಬೇಕು ಮಕ್ಕಳಿಗೆ ಸರಳೆ ಹಾಡಿದ ತಕ್ಷಣ ಫಾಸ್ಟಾಗಿ ಸರಿಗಮಪದನಿಸ ಅಂತ ಹಾಡ್ಕೊಂಡ್ಬಿಡ್ತಾರೆ. ಸೊ ಅದನ್ನು ಹೆಂಗೆ ಹಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಸ್ಲೋ ಆಗಿ ಸರಿಗಮ ಪಧನಿಸ ಸಾನಿಧಪ ಮಗರಿಸ. ಇದೆಲ್ರಿಗೂ ಬರುತ್ತೆ ಅಲ್ವಾ. ಸೊ ಈ ತಾಳನ ಇನ್ನೂ ನಿಧಾನಕ್ಕೆ ಹಾಕ್ಕೊಂಡು ಇನ್ನೂ ಎಳೆದು ಹಾಡೋ ಅಂಥ ಒಂದು ಅಭ್ಯಾಸನ ನೀವು ಮಾಡ್ಕೊಳ್ಳಿ. ಅದಕ್ಕೆ ತಾಳ ಹಾಕುವಾಗ ಏನು ಮಾಡ್ತೀರಾ, ನಾವು 1, 2, 3, 4, 5, 6, 7, 8 ಇಷ್ಟು ನೀವು ಸ್ಲೋ ಆಗಿ ಹಾಡೋಕ್ಕಾಗಲ್ಲ. ಬಿಗಿನರ್ಸ್ ಯಾರೂ ಇಷ್ಟು ಸ್ಲೋ ಆಗಿ ಹಾಡಲ್ಲ. ಅದಕ್ಕೆ ಆ ಸ್ಲೋ ಆಗಿ ಹಾಡೋದಕ್ಕೆ ಇನ್ನೊಂದು ಟೆಕ್ನಿಕ್ ಏನಂದರೆ, 1 and 2 and 3 and 4 and ಈ ರೀತಿ ಆ್ಯಂಡ್ ಆ್ಯಡ್ ಮಾಡ್ಕೋತಾ ಬಂದರೆ ನೀವು ಅದು ಆಟೋಮೆಟಿಕಲಿ ನಿಧಾನಕ್ಕೆ ಬರುತ್ತೆ. ಇವಾಗ ನಾನು 4 ಸ್ಪೀಡ್ಸ್ ಮಾಡಿ ತೋರಿಸ್ತೀನಿ. 1 ಆ್ಯಂಡಲ್ಲಿ 1 and 2 and 3 and 4 and 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 1 and 2 and 3 and 4 and
ಹೇಳ್ತೀನಿ. ಥರ್ಡ್ ಸ್ಪೀಡ್ವರೆಗೂ ಬಹಳ ಮುಖ್ಯ. ಫೋರ್ ಸ್ಪೀಡ್ ಸಮ ನೀವು ಅಟೆಂಪ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಫೋರ್ ಸ್ಪೀಡ್ ಅಟೆಂಪ್ಟ್ ಮಾಡೋದು ಕಲ್ತ್ಕೊಳ್ಳಿ, ನಿಮಗೆ ವಾಯ್ಸ್ ಕಲ್ಚರಕ್ಕೆ ಚೆನ್ನಾಗಿರುತ್ತೆ, ಆಮೇಲೆ ತಾಳದಲ್ಲೂ ಒಳ್ಳೆ ಹಿಡಿತ ಬರುತ್ತೆ. ಈ ರೀತಿ ಹಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ.
ಎಲ್ಲ ಲೆಸನ್ಸು ಈ ರೀತಿ ಹಾಡ್ಕೊಳ್ಳಿ. ಫಸ್ಟ್ ಸ್ಪೀಡ್ನ ನಿಧಾನಕ್ಕೆ ಗಟ್ಟಿಯಾಗಿ ನಿಧಾನಕ್ಕೆ ಹಾಡೋದನ್ನು, ಗಟ್ಟಿ ಅಂದರೆ ತಾಳದಲ್ಲಿ ಬಿಗಿ ಇರಬೇಕು, ಆ ನಿಧಾನಕ್ಕೆ ಹಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಫೋರ್ ಸ್ಪೀಡ್ಸ್ನ ನೀವು ಅಟೆಂಪ್ಟ್ ಮಾಡ್ಬೋದು. ವರ್ಣ ಕೂಡ ಈ ಥರ ಹಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವರ್ಣನ ಯಾವ ರೀತಿ ನಿಧಾನಕ್ಕೆ ಹಾಡ್ಕೊಂಡು ಫೋರ್ತ್ ಸ್ಪೀಡಲ್ಲಿ ಕೂಡ ವರ್ಣನ ಹಾಡೋದು ಹೇಗೆ, ಹೇಗೆ ಕಂಫರ್ಟಬಲ್ ಆಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು.